ओम साई राम। गुरु सार्वभौमा श्री राघवेंद्र चरितामृता। ओम श्री राघवेंद्राय नमः। अध्याय 27। ಚಿಕ್ಕಣ್ಣನವರನ್ನು ಚಿತ್ರ ನಿರ್ದೇಶಕರನ್ನಾಗಿಸಿದರು. ಶ್ರೀಯುತ ಆದಿತ್ಯ ಚಿಕ್ಕಣ್ಣ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಹತ್ತಿರದ ಸಣಾಪುರ ಗ್ರಾಮದವರು. 1945ರಲ್ಲಿ ಜನಿಸಿದ ಇವರು ಓದಿದ್ದು ಗಾವಟಿ ಶಾಲೆಯಲ್ಲಿ. ಚಿತ್ರರಂಗದ ಕನಸು ಹೊತ್ತು ಮದ್ರಾಸಿಗೆ ಚಿಕ್ಕಂದಿನಲ್ಲೇ ಹೋದ ಚಿಕ್ಕಣ್ಣನವರು ಅವರಿವರ ಕೈಕೆಳಗೆ ಕೆಲಸ ಕಲಿತಿದ್ದರು. ಶ್ರೀ ಆರ್ ರಾಮಮೂರ್ತಿ ನಿರ್ದೇಶನದ ಶ್ರೀ ರಾಮ ಎಂಟರ್ಪ್ರೈಸಸ್ ಅವರ ದೇವರಗುಡಿ ಚಿತ್ರಕ್ಕೆ ಸಹಾಯಕರಾಗಿ ಕೆಲಸ ಮಾಡಿ ನಂತರ ಬಯಸದೆ ಬಂದ ಭಾಗ್ಯದಲ್ಲೂ ಸಹಾಯಕ ನಿರ್ದೇಶಕರಾಗಿ ಹೊಟ್ಟೆ ಹೊಡೆದಿದ್ದರು. ಆಗ ಕನ್ನಡ ಚಿತ್ರದ ಸಿದ್ಧತೆ ಅಷ್ಟೊಂದು ಭರವಸೆಯಿಂದ ಆಗುತ್ತಿರಲಿಲ್ಲ. ಈ ಚಿತ್ರದ ನಂತರ 2 ವರ್ಷ ಕಳೆದರೂ ಯಾವುದೇ ಸಿನಿಮಾದಲ್ಲಿ ಕೆಲಸ ಸಿಗಲಿಲ್ಲ. ಬದುಕು ದುಸ್ತರವಾಯಿತು. ವಿಧಿ ಇಲ್ಲದೆ ತಮ್ಮೂರಿಗೆ ಮರಳಿದರು. ಸಣಾಪುರದಲ್ಲಿ ಯಾರೋ ಒಬ್ಬ ಹಿರಿಯರು ಮಂತ್ರಾಲಯಕ್ಕೆ ಹೋಗು, ರಾಯರ ಅನುಗ್ರಹವಾದರೆ ಕೆಲಸ ಸಿಗುತ್ತೆ ಅಂದ್ರಂತೆ. ಆ ಪ್ರಕಾರ ಮಂತ್ರಾಲಯಕ್ಕೆ ಹೋದರು. ಅದು 1977ರ ಸಂದರ್ಭ. ಗರ್ಭಗುಡಿಯಲ್ಲಿ ಕಟಾಂಜನಗಳಿರಲಿಲ್ಲ. ನೇರವಾಗಿ ಹೋಗಿ ದರ್ಶನ ಮಾಡಬಹುದಿತ್ತು. ಸಾಲುಗಳಿರಲಿಲ್ಲ. ಚಿಕ್ಕಣ್ಣನವರು ಮಹಾದ್ವಾರದಿಂದ ನೇರವಾಗಿ ಹೋದವರೇ. ಶ್ರೀವಾದೀಂದ್ರ ತೀರ್ಥರ ಬೃಂದಾವನಕ್ಕೆ ಕಾಯಿ ಕರ್ಪೂರ ಮಾಡಿಸಿ 5 ರೂಪಾಯಿ ದಕ್ಷಿಣೆ ಹಾಕಿ ನಮಿಸಿ ನಿಂತಾಗ ಯಾರೋ ಒಬ್ಬ ಭಕ್ತರು ಗುರುರಾಯರ ಬೃಂದಾವನ ಇದಲ್ಲ ಅಲ್ಲಿದೆ ಎಂದಾಗ, ಅಯ್ಯೋ ನಾನಿಲ್ಲಿ ಕಾಯಿ ಹೊಡೆಸಿದೆ, ನನ್ನ ಹತ್ರ ಉಳಿದಿರೋದು ಬರೀ 16 ರೂಪಾಯಿ, ಅದು ಮದ್ರಾಸ್ ಚಾರ್ಜ್ ಎಂದಾಗ ಮತ್ತೊಬ್ಬರು, ಸುಮ್ಮನೆ ಬೃಂದಾವನಕ್ಕೆ ನಮಿಸಿರಿ, ಇದೆಲ್ಲ ಅವರ ಕ್ಷೇತ್ರವೇ, ಪೂಜ್ಯವಾದೀಂದ್ರರು ಪರಮತಪಸ್ವಿಗಳು ಎಂದಾಗ ಗುರುರಾಜರ ಬೃಂದಾವನಕ್ಕೆ ಹೋಗಿ ಭಕ್ತಿಯಿಂದ ನಮಿಸಿ, ತಂದೆ ಹೊಟ್ಟೆ ಹೊರೆಯಲು ಯಾವುದಾದರೂ ಸರಿ ಸಣ್ಣ ಕಂಪನಿ ಕೊಡಿಸಿರಿ, ಯಾಕಂದರೆ ಅಣ್ಣ ಅವರ ಕಂಪನಿ ನಮ್ಮಂಥವರಿಗೆ ಸಿಗಲ್ಲ ಎಂದು ಬೇಡಿಕೊಂಡ್ರಂತೆ. ಸರಿ, ಮದ್ರಾಸಿಗೆ ಹೋದರು. ಬೆಳಗಿನ ಜಾವ ಹೊನ್ನವಳ್ಳಿ ಕೃಷ್ಣ ಹಾಸ್ಯನಟ ಸಹ ನಿರ್ದೇಶಕ ಸಿಕ್ಕು. ಎಲ್ಲಿ ಹೋಗಿದ್ಯೋ ಮಾರಾಯ, ಅಣ್ಣ ಅವರ ಕಂಪನಿಗೆ ಕರೆ ಕಳಿಸಿದ್ರು, ಅಮ್ಮವರೇ ಕಳಿಸಿದ್ರು ಎಂದಾಗ ಚಿಕ್ಕಣ್ಣನವರಿಗೆ ನಂಬಲಾಗಲಿಲ್ವಂತೆ. ಇನ್ನು ಮೊನ್ನೆ ತಾನೇ ರಾಯರಲ್ಲಿ ಬೇಡ್ಕೊಂಡಿದ್ದೆ, ಅವರು ತತ್ಕ್ಷಣ ವರವನ್ನು ದಯಪಾಲಿಸಿದ್ದಾರೆ ಎಂದು ರಾಯರನ್ನು ಸ್ಮರಿಸಿ ಅಣ್ಣವರ ಕಂಪನಿ ಸೇರಿಕೊಳ್ತಾರೆ. ಸಹ ನಿರ್ದೇಶಕರಾಗಿ ಅನೇಕ ಚಿತ್ರದಲ್ಲಿ ದುಡಿದಿದ್ದಾರೆ. ಭಾಗ್ಯದ ಲಕ್ಷ್ಮಿ, ಬಾರಮ್ಮ, ಭಕ್ತ, ಪ್ರಹ್ಲಾದ, ಶ್ರಾವಣ ಬಂತು, ಹಲವಾರು ಚಿತ್ರಗಳು ಸಾಲು ಸಾಲು ಬಂದು ಅಲ್ಲಿ ನೆಲೆಯೂರಲು ಸಹಾಯಕವಾದವು. ನಂತರ ರಾಯರ ಸನ್ನಿಧಿಗೆ ಬಂದು ಸೇವೆ ಸಲ್ಲಿಸಿ ಹೋಗ್ತಾರೆ. ಮುಂದೆ ತಮ್ಮ ನಿರ್ಮಾಣದ ಸಂಪನ್ನರು, ಚೊಚ್ಚಲ ನಿರ್ದೇಶನದ ಚಿರಕನ್ನಿಕಾ, ನಂತರ ಚಿನ್ನ ನೀ ನಗುತ್ತಿರು, ಮಾರ್ತಾಂಡ, ಜಗತ್ ಕಿಲಾಡಿ, ಇಂದಿನ ಸತ್ಯ, ತಿಪ್ಪಜ್ಜಿ ಸರ್ಕಲ್, ವಂಶೋದ್ಧಾರಕ, ಈಗ ಕೆಲಸದಾಕೆ ಚಿತ್ರಗಳಿವೆ. ರಾಯರ ಕೃಪೆಯಿಂದ ನಾನು ಚಲನಚಿತ್ರದ ನಿರ್ದೇಶಕನಾದೆ ಎಂದು ತುಂಬು ಹೃದಯ ತುಂಬಿ ನೆನೆಯುವ ಆದಿತ್ಯ ಚಿಕ್ಕಣ್ಣ ಯಾವ ಚಟಾದಿಗಳಿಗೆ ದಾಸನಾಗದ ಆಸ್ತಿಕ ಆಧ್ಯಾತ್ಮಿಕ ವಾದಿಯಾಗಿದ್ದಾರೆ. ಧ್ಯಾನ ಮಾತ್ರದಿ ಮನೋರೋಗ ನಿವಾರಿಸ್ತಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ನಿವಾಸಿಯಾದ ಸದಾನಂದ ಎಸ್ ಶೇಟ್ ಒಬ್ಬ ಶ್ರೇಷ್ಠ ಸಂಗೀತಗಾರ. ರಾಗ ಸಂಯೋಜನೆಯ ಜೊತೆಗೆ ಸುಶ್ರಾವ್ಯವಾಗಿ ಹಾಡಬಲ್ಲ ಅತ್ಯುತ್ತಮ ಗಾಯಕ. ಗಂಗಾವತಿ ಆರಾಧ್ಯ ದೈವ ಚನ್ನಬಸವ ಶಿವಯೋಗಿಯ ಕುರಿತಾದ ಯೋಗಿ ಬಂದಾನವ ಧ್ವನಿ ಸುರುಳಿ ಹೊರತಂದಾಗಿಂದ ಜನರು ಇವರನ್ನು ಆ ಹೆಸರಿಂದಲೇ ಗುರುತಿಸುವುದು ವಾಡಿಕೆ. ಸ್ನೇಹ ವಲಯದಲ್ಲಿ ಒಳ್ಳೆಯ ಹೆಸರು ಸಂಪಾದಿಸಿದ ಶೇಟ್ ಗುರು ಸಾರ್ವಭೌಮರ ಪರಮ ಭಕ್ತರು. ದೈವಜ್ಞ ಬ್ರಾಹ್ಮಣ ಕುಟುಂಬದಲ್ಲಿ ಶಂಕರ ಶೇಟ್ ಗೌರಮ್ಮನ ಮಗನಾಗಿ 1961ರಲ್ಲಿ ಜನಿಸಿದ ಇವರು ಬಿಕಾಂ ಪದವೀಧರರು. 1996ರಲ್ಲಿ ಇವರಿಗೆ ಒಂದು ಮನೋವ್ಯಾಧಿ ಆವರಿಸಿಬಿಟ್ಟಿತು. ತಾನು ಯಾವುದೋ ವಾಸಿಯಾಗದ ಕಾಯಿಲೆಗೆ ತುತ್ತಾಗಿರುವನೆಂಬ ಭ್ರಮಾಲೋಕದಲ್ಲಿ ಸಂಚರಿಸಿ ಮನೆಯಲ್ಲಿ ತಂದೆ ತಾಯಿಗಳಿಗಾಗಲಿ ಹೆಂಡತಿ ಶಾರದಮ್ಮನವರಿಗಾಗಲಿ ಹೇಳಿಕೊಳ್ಳಲಾಗದೆ ಅದರಲ್ಲೇ ಕೊರಗಿ ಸೊರಗ ಹತ್ತಿದರು. 3 ಜನ ಅಣ್ಣಂದರು ಬೇರೆ ಬೇರೆ ಮನೆ ಮಾಡಿಕೊಂಡು ವಾಸಿಸುತ್ತಿದ್ದರೆ ಇವರ ಹತ್ರ ತಂದೆ ತಾಯಿ ಜೊತೆಗೆ ವಾಸಿಸುತ್ತಿದ್ದರು. ಅಲ್ಲದೆ ಮುದ್ದಾದ 3 ಮಕ್ಕಳು, ಪೂರ್ಣಿಮಾ, ಚೈತನ್ಯ, ಅಭಿಷೇಕ. ಚೊಕ್ಕದಾದ ಕುಟುಂಬ, ವೃತ್ತಿ ಸ್ವಂತ ಬಂಗಾರದ ಅಂಗಡಿ, ಒಳ್ಳೆ ದುಡಿಮೆ ಬೇರೆ. ಹೀಗಿದ್ದು ಯಾವುದೋ ಈ ಕಾಯಿಲೆ ಆವರಿಸಿ
ಇನ್ನೇನು ನಾನು ಕೆಲ ದಿನಗಳಲ್ಲೇ ಸಾಯುತ್ತೇನೆಂಬ ಸಾವಿನ ಅಂಜಿಕೆಯ ನೆರಳಲ್ಲಿ ಹೊರಳಾಡತೊಡಗಿದರು ಸದಾನಂದ ಶೇಟ್ರಿಗಂತೂ. ಆ ಸಂದರ್ಭದಲ್ಲಿ ಅವರ ಕೊನೆಯ ದಿನಗಳು ವೈದ್ಯರಲ್ಲಿಗೆ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳಲು ಧೈರ್ಯ ಸಾಲದೆ ಒಬ್ಬರೇ ಆಳುತ್ತಾ ದಿನಗಳೇ ವರ್ಷಗಳೆಂಬಂತಾಗಿ ಕ್ಷಣಗಳನ್ನು ಎಣಿಸತೊಡಗಿದರು. ಯಾರಿಲ್ಲದ ಏಕಾಂತ ಸ್ಥಳದಲ್ಲಿ ರೋಧಿಸುವುದು, ಆ ರೋಧನ ಕೇಳಿ ಸಾಂತ್ವನ ಮಾಡುವರಾದು ಯಾರು? ಅದು ಅರಣ್ಯ ರೋಧನವೇ ಆಗಿತ್ತು. ಒಂದು ದಿನ ಸ್ನಾನ ಮಾಡಿ ದೇವರ ಮನೆಯಲ್ಲಿ ಕುಳಿತು ರಾಯರನ್ನು ಧ್ಯಾನಿಸತೊಡಗಿದರು. ಪೂಜಾಕೋಣೆಯ ಕದಗಳನ್ನು ಮುಚ್ಚಿಕೊಂಡರು. ಕಣ್ಣೀರು ಧಾರಾಕಾರವಾಗಿ ಹರಿತಾ ಇತ್ತು. ಆ ನಿವೇದನೆ ತಾಸಾನು ತಾಸು ಗಟ್ಟಲೆ ನಡೆದಿತ್ತು. ತಂದೆಯೇ, ಇದೆಂತಹ ಕಾಯಿಲೆಯೋ ನಾನರಿಯೇ. ಸಾವಿನಿಂದ ಹೊರಗುಳಿದವರು, ಅಂದರೆ ಸಾವನ್ನು ಜಯಿಸಿದವರು ಯಾರೂ ಇಲ್ಲ. ನನಗೆ ಸಾವೇ ಬರಬಾರದೆಂದೇನೂ ಬೇಡುತ್ತಿಲ್ಲ. ನನ್ನ ಮಕ್ಕಳಿನ್ನು ಚಿಕ್ಕವರು. ನಾನು ಸತ್ತರೆ ಕುಟುಂಬ ತಂತ್ರವಾಗುತ್ತದೆ. ಸಾವು ಬರುವುದಾದರೆ ತಾನಾಗೇ ಬರಲಿ, ಅದು ಯಾವಾಗಲಾದರೂ ಬರಲಿ. ಆದರೆ ಈ ರೀತಿಯಾಗಿ ಕ್ಷಣ ಕ್ಷಣಕ್ಕೂ ನಾನು ಸಾಯುವೆನೆಂಬ ಭ್ರಮೆಯಿಂದ ವಾಸಿಯಾಗದ ಈ ಕಾಯಿಲೆಯಿಂದ ದಯಮಾಡಿ ನನ್ನನ್ನು ಮುಕ್ತಗೊಳಿಸು ಪ್ರಭು. ಈ ಕಾಯಿಲೆಯಿಂದ ನನ್ನನ್ನು ಬದುಕಿಸಿದೆಯಾದರೆ ಮಂತ್ರಾಲಯಕ್ಕೆ ಇಲ್ಲಿಂದಲೇ ಪಾದಯಾತ್ರೆ ಮಾಡಿ ಸೇವೆ ಮಾಡ್ತೇನೆ ಅಂತರು ಅಂತ ಪ್ರಾರ್ಥಿಸ್ಕೊಳ್ತಾರೆ ರಾಯರನ್ನ. ರಾಯರ ಧ್ಯಾನ ಅದೆಷ್ಟು ಹೊತ್ತು ಮಾಡಿದ್ದರೋ, ಕೊನೆಗೆ ಕಣ್ಣೀರು ಒರೆಸಿಕೊಂಡು ದೇವ್ರ ಮನೆಯಿಂದ ಹೊರಬರ್ತಾರೆ. ಅವರ ಪತ್ನಿ, ಇದೇನ್ರಿ ಎಷ್ಟು ಹೊತ್ತು ಪೂಜೆಗೆ ಕುಳಿತ್ರಿ ಎಂದಾಗಲೇ ಅವರು ರಾಯರ ಧ್ಯಾನದಿಂದ ಹೊರಕ್ಕೆ ಬಂದದ್ದು. ಹೌದು, ಹಾಗೆ ಧ್ಯಾನಿಸುತ್ತಾ ಕುಳಿತಿದ್ರೆ ಸಮಯ ಹೋದದೇ ತಿಳಿಯಲಿಲ್ಲ ಎಂದು ಅಂಗಿ ಹಾಕಿಕೊಂಡು ನಿಂತರು. ಆದರೆ ಅವರನ್ನು ಆವರಿಸಿದ ಕಾಯಿಲೆ, ಸಾವಿನ ಭ್ರಮೆ ತಾನಾಗಿ ಹೊರಟೋಗಿತ್ತು. ಹೊಸ ಜನ್ಮವೆತ್ತಿ ಬಂದಂತಿತ್ತು. ಮನಸ್ಸಿಗೆ ಅದೆಂತಹದೋ ಶಾಂತಿ, ಹಾಗೆ ಲವಲವಿಕೆ. 5-6 ತಿಂಗಳುಗಳಿಂದ ಸರಿಯಾಗಿ ಅಂಗಡಿಗೆ ಹೋದರೂ ಅಲ್ಲಿ ಸರಿಯಾಗಿ ಕೂಡಿದ ವ್ಯಕ್ತಿ ಈಗ ತಾನಾಗಿ ಹೆಂಡತಿಗೆ ಹೇಳಿದ, ಬೇಗ ಟಿಫಿನ್ ಕೊಡು, ನಾನು ಅಂಗಡಿಗೆ ಹೋಗ್ತೀನಿ ಅಂತ. ಅದನ್ನು ಕೇಳಿದ ತಂದೆ, ಅವ್ರ ತಂದೆ ಖುಷಿ ಪಡ್ತಾರೆ. ಹೀಗೆ ಕೆಲವು ದಿನಗಳು ಗತಿಸಲು ಯಥಾರೀತಿ ಆರೋಗ್ಯ ವೃದ್ಧಿಸಿತು. ಲವಲವಿಕೆ, ಕೆಲಸದಲ್ಲಿ ಏಕಾಗ್ರತೆ ಎಲ್ಲ ತಾನಾಗಿಯೇ ಅಳವಡಿಸಲ್ಪಟ್ಟಿತ್ತು. ಆಗಲೂ ದಿನಾಲೂ ರಾಯರನ್ನು ಪೂಜಿಸುತ್ತಾ ಧ್ಯಾನಿಸುತ್ತಾ ಅವರಿಗೆ ಮುಡಿಪು ಕಟ್ಟಿಟ್ಟು ಒಂದು ದಿನ ಮಂತ್ರಾಲಯಕ್ಕೆ ಪಾದಯಾತ್ರೆ ಹೊರಡಲು ಸನ್ನದ್ಧರಾದರು. ಆಗ ಈ ವಿಷಯ ತಿಳಿದು ಇವರೊಡನೆ ಅವರಣ್ಣ ಮಾರುತಿಯವರು ಬರುತ್ತೇನೆಂದರು. ನಸುಕಿನ ಜಾವದಲ್ಲಿ ಪಯಣಿಸಿದರು. ಮಂತ್ರಾಲಯ ತಲುಪಿ ಸ್ನಾನ ಮುಗಿಸಿ ಗುಡಿಯ ಹೊರ ಪ್ರಾಂಗಣದಲ್ಲಿ ಸಾಷ್ಟಾಂಗ ನಮನ ಸಲ್ಲಿಸುತ್ತಿರುವಾಗ ಆಗಿನ ಪೂಜ್ಯ ಪೀಠಾಧಿಪತಿಗಳು ಸದಾನಂದ ಶೇಟ್ರ ಅಣ್ಣನವರನ್ನು ಕರೆದು ಕೇಳಿದರು, ಮಾರುತಿ ಎಲ್ಲ ಕ್ಷೇಮಾನ ಎಂದು ಹೆಸರಿಡಿದು ಕೇಳಿದಾಗ ಎಲ್ಲರಿಗೂ ಅಚ್ಚರಿಯಾಗಿತ್ತು. ಎಲ್ಲರನ್ನೂ ಹತ್ತಿರ ಕರೆದು ಆಶೀರ್ವದಿಸಿ ಮಂತ್ರಾಕ್ಷತೆ ಇತ್ತರು. ಹೀಗೆ ಗುರುರಾಯರು ಶೇಟ್ರ ಮನೋರೋಗ ಕಳೆದು ಆರೋಗ್ಯವನ್ನು ದಯಪಾಲಿಸಿದರು. ಇಂದು ಶಾರೀರಿಕವಾಗಿ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರುವ ಶೇಟ್ ಅವರು ಆಧ್ಯಾತ್ಮಿಕ ಜೀವಿಗಳಾಗಿದ್ದಾರೆ. ದುರ್ಘಟನೆಯ ದವಡೆಯಿಂದ ಪಾರು ಮಾಡಿದರು. ಗಂಗಾವತಿ ಮಹಾನಗರದಲ್ಲಿ ಶ್ರೀ ಮಲ್ಲಿಕಾರ್ಜುನರ ಮಠದ ಹತ್ತಿರ ಸುಶೋಧ ಆಯುರ್ವೇದ ಹೆಲ್ತ್ ಕೇರ್ ಸೆಂಟರ್ ಎಂಬ ಸುವ್ಯವಸ್ಥಿತವಾದ ಜನಾನುರಾಗಿಯಾದ ಪಂಚಕರ್ಮ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸುನೀಲ್ ಅರಳಿಯವರಿಗೆ ತೀರಾ ಇತ್ತೀಚೆಗಷ್ಟೇ ಘಟಿಸಿದ ಘಟನೆ ಇದು. ಅರಳಿ ದಂಪತಿಗಳಿಬ್ಬರು ವೈದ್ಯ ವೃತ್ತಿಯವರು. ಇವರ ಪತ್ನಿ ಡಾಕ್ಟರ್ ರಾಧಿಕಾ ಕೂಡ ಒಳ್ಳೆ ವೈದ್ಯ ಎಂದು ಹೆಸರು ಪಡೆದವರು. ಹೆಚ್ಚಿನ ಹಣ ಕೇಳದೆ ನ್ಯಾಯಸಮ್ಮತವಾದ ವೃತ್ತಿ ಮಾಡುತ್ತಾ ಹೆಚ್ಚು ಕಡಿಮೆ ಅಶಕ್ತರ ಧ್ವನಿಯಾದ ದಂಪತಿಗಳಿರುವರು. ಜನಸಂಪಾದನೆಗೆ ಇಂಬು ಕೊಟ್ಟವರು. ಹಾಗಾಗಿ ಇವರ ಹತ್ತಿರ ಹೋಗುವ ರೋಗಿಗಳು ಖಂಡಿತವಾಗಿಯೂ ಗುಣಮುಖರಾಗಿ ಹಿಂದಿರುಗಿದ್ದಾರೆ. ಒಟ್ಟಾರೆ ಫಲಿತಾಂಶ 98% ಅರಳಿ ದಂಪತಿಗಳು ವೈದ್ಯ ಕ್ಷೇತ್ರದಲ್ಲಿಯೂ ಆಧ್ಯಾತ್ಮ ಜೀವಿಗಳು, ಶರಣ ಸಂತ ಮಹಾಂತರ ಬಗ್ಗೆ ಗೌರವ ಹೊಂದಿದರು. ದೇವರ ಅಸ್ತಿತ್ವದ ಬಗ್ಗೆ ಬಲವಾದ ನಂಬಿಕೆಯುಳ್ಳವರು. ಮೇಲಾಗಿ ಮಂತ್ರಾಲಯದ ಶ್ರೀ ಗುರುರಾಯರ ಬಗ್ಗೆ ಅಪಾರ ಭಕ್ತಿ ಹೊಂದಿದವರು. ಇದೇ 2015 ಆಗಸ್ಟ್ 15ರಂದು
ವೈದ್ಯ ದಂಪತಿಗಳು ತಮ್ಮ ಅಣ್ಣ ಮಹೇಶ್ ಅತ್ತಿಗೆ ಲಲಿತಮ್ಮನವರೊಡನೆ ತಮ್ಮ ಸ್ವಂತ ಕಾರು ಮಾರುತಿ ಎಲ್ಲಿ ಕಾರಿನಲ್ಲಿ ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ನಡೆದರು. ನಿಗದಿತ ವೇಳೆಗೆ ಮುಟ್ಟಿ ಸ್ನಾನ ಮಾಡಿ ರಾಯರ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿ ಮರಳಿ ಗಂಗಾವತಿಯೆಡೆಗೆ ಪಯಣಿಸಿದರು. ಅದರಲ್ಲೂ ಹೊಸ ಕಾರು ಅವರು ಸಿಂಧನೂರು ತಲುಪಿದಾಗ ರಾತ್ರಿ 10 ಗಂಟೆಯಾಗಿತ್ತು. ಅಲ್ಲಿ ಟಿಫಿನ್ಗಾಗಿ ಗಾಡಿ ನಿಲ್ಲಿಸ್ತಾರೆ, 15 ನಿಮಿಷ ಆಗಿರಬೇಕು. ಗಾಡಿಯಲ್ಲಿ ಕುಳಿತು ಸ್ಟಾರ್ಟ್ ಮಾಡಿದ್ರೆ ಗಾಡಿ ಚಾಲು ಆಗೋದೇ ಇಲ್ಲ. ತಳ್ಳಿದ್ರೂ ಪ್ರಯೋಜನವಾಗಲಿಲ್ಲ. ಹತ್ತಿರದಲ್ಲೇ ಗ್ಯಾರೇಜ್ ಒಂದಿತ್ತು, ಮೆಕ್ಯಾನಿಕ್ನ ಕರೆದ್ರು. ಅವನು ಬಂದವನೇ ಗಾಡಿ ಮುಟ್ಟದೆ, ಸರ್ ಇದು ಪೆಟ್ರೋಲ್ ಕಾರು, ನಾನು ಡೀಸೆಲ್ ಕಾರ್ಗಳನ್ನ ಮಾತ್ರ ಬಿಚ್ಚುತ್ತೀನಿ ಅಂದಾಗ ಡಾಕ್ಟರ್ ಹೇಳ್ತಾರೆ, ಅಲ್ಲಪ್ಪ ಕಾರ್ಗೇನು ತೊಂದರೆ ಇಲ್ಲ, ಸ್ಟಾರ್ಟ್ ಆಗ್ತಾ ಇಲ್ಲ ಅಷ್ಟೇ, ವೈರ್ ಏನಾದರೂ ಬಿಚ್ಚಿರ್ಬೋದು ನೋಡು, ಅದಷ್ಟೇ ನೋಡಿ ಎಂದರು. ಅವನು ಏನು ಕ್ಯಾರೆ ಅಂತ ಹೊರಟೋಗ್ಬಿಡ್ತಾನೆ. ಆಯಿತು ಹುಷಪ್ಪ ಅಂತ 4 ಜನ ಕಾರಲ್ಲಿ ಕುಳಿತರು. ಆಗ ಡಾಕ್ಟರ್ ಗುರು ರಾಘವೇಂದ್ರ, ಇದೇನು ತಂದೆ ನಿನ್ನ ಪರೀಕ್ಷೆ ಅಂತ ಸುಮ್ಮನೆ ಕಾರನ್ನ ಕೀ ತಿರುಗಿಸಲು ಅಚ್ಚರಿ ಎಂಬಂತೆ ಅದು ಸ್ಟಾರ್ಟ್ ಆಗಿಬಿಟ್ಟಿತ್ತು. ವಿಚಿತ್ರ ಆದರೂ ಸತ್ಯ ಅಂತ, ಹೊಸ ಕಾರು ಆಗಿದ್ದಾದರೂ ಏನು ರಾಯರಿಗೇ ಗೊತ್ತು ಎಂದು ತಮಗೆ ತಾವೇ ಮಾತನಾಡಿಕೊಳ್ಳುತ್ತಾ ಗಂಗಾವತಿ ಕಡೆಗೆ ಪ್ರಯಾಣ ಮಾಡ್ತಾರೆ. ಅಲ್ಲಿಂದ ಸುಮಾರು 5 ಕಿಲೋಮೀಟರ್ ಅಂತರದಲ್ಲಿರುವ ಗೋರೆಬಾಳ ಪೋಲು ಮೇಲೆ ಭೀಕರ ಅಪಘಾತವಾಗಿ ಇಬ್ಬರು ಅಸುನೀಗಿದ್ದರು. ಕುಡಿತದ ಅಮಲಿನಲ್ಲಿ ಎರ್ರಾಬರಿ ಗಾಡಿ ಚಲಾಯಿಸಿಕೊಂಡು ಬಂದರೆಂದು ಪ್ರತ್ಯಕ್ಷದರ್ಶಿಗಳು ಹೇಳಿದಾಗಲೇ ಇವರಿಗೆ ಏನನ್ಸುತ್ತೆ, ಓ ತಮ್ಮ ಕಾರು ಬೇಕೆಂದೇ ಕೈಕೊಟ್ಟಿದ್ದೆಂಬ ಸತ್ಯ ಸಂಗತಿ ತಿಳಿದದ್ದು, ಇಲ್ಲದಿದ್ದರೆ ಆ ಗಾಡಿ ತಮ್ಮ ಗಾಡಿಗೆ ಡಿಕ್ಕಿ ಹೊಡೆಯುತ್ತಿತ್ತೆಂಬ ಅರಿವು ತಮ್ಮಲ್ಲೇ ಮೂಡಿತು. ಶ್ರೀ ಗುರು ರಾಘವೇಂದ್ರ, ಇಂದು ನಮ್ಮೆಲ್ಲರ ಪ್ರಾಣ ಉಳಿಸಿದೆ ಪ್ರಭು, ನಿನಗೆ ಕೋಟಿ ಕೋಟಿ ಪ್ರಣಾಮಗಳು, ನಂಬಿದವರನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂಬುದಕ್ಕೆ ಇದೇ ನಿದರ್ಶನ ಎಂದು ಭಕ್ತಿಯಿಂದ ಈ ಘಟನೆಯನ್ನು ತಿಳಿಸ್ತಾರೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ.